ರಾಯಪ್ಪನವರು ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ನಾವು ಕೋವಿಡ್ ಅಂತ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಇದ್ದೇವೆ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಮೆಡಿಸಿನ್ ಅಂತ ಕಂಡುಹಿಡಿದಿಲ್ಲ ಯಾರು ಕೂಡ ಕಂಡುಹಿಡಿಯಲಿಕ್ಕೆ ಅಷ್ಟು ಸುಲಭ ಕೂಡ ಇಲ್ಲ ವ್ಯಾಕ್ಸಿನ್ ಅಂತ ಅದರ ಮೊದಲೇ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಸ್ವತಃ ವೈದ್ಯರಿಗೆ ಆ ರೋಗ ಹೇಗಿದೆ ಆ ರೋಗ ಹೇಗೆ ಹರಡುತ್ತದೆ ಯಾವುದು ನಿರ್ದಿಷ್ಟವಾದ ಲಕ್ಷಣಗಳು ಯಾವುದು ನಿರ್ದಿಷ್ಟವಾದ ಚಿಕಿತ್ಸೆ ಯಾವುದು ಇದು ಯಾವುದು ಕೂಡ ಇನ್ನು ವೈದ್ಯ ಲೋಕಕ್ಕೆ ಏನು ಗೊತ್ತಾಗಲಿಲ್ಲ ಆದರೆ ಇವತ್ತು ನಾವು ಏನು ಮಾಡಬಹುದು ರೋಗ ಬರದೇ ಇರುವ ಹಾಗೆ ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಳಬೇಕು ಅದಕ್ಕೆಲ್ಲ ಏನು ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದೆ ನಾನು ಪುನಃ ಅದನ್ನು ರಿಪೀಟ್ ಮಾಡೋದಿಲ್ಲ ನಿಮಗೆಲ್ಲರಿಗೂ ಹೇಳಿದ್ದಾರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಥವಾ ಮಾಸ್ಕ್ ಧರಿಸಬೇಕು ಸ್ಯಾನಿಟೈಸ್ ಮಾಡಬೇಕು ಆಗಾಗ ಸೋಪಿನಿಂದ ಕೈ ತೊಳಿಬೇಕು ಇಂತೆಲ್ಲ ಮಾರ್ಗದರ್ಶಿ ಸೂತ್ರಗಳನ್ನು ಬೇರೆ ಬೇರೆ ಇಲಾಖೆಗಳ ವತಿಯಿಂದ ಆರೋಗ್ಯ ಇಲಾಖೆಯಿಂದ ಸರ್ಕಾರದಿಂದ ನಿಮಗೆಲ್ಲರಿಗೂ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಈಗಿನ ಈ ಸಂಕಷ್ಟದ ದಿವಸದಲ್ಲಿ ನಾವು ಈ ರೋಗವನ್ನು ಯಾವಾಗ ಮೆಡಿಸಿನ್ ಇಲ್ಲ ಯಾವಾಗ ವ್ಯಾಕ್ಸಿನ್ ಇಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವ ಕೆಲಸವನ್ನು ನಾವು ಮಾಡ್ಬೋದು ಅದಕ್ಕಾಗಿ ಒಳ್ಳೆಯ ಆಹಾರ ಒಳ್ಳೆಯ ನಿದ್ರೆ ಸ್ವಚ್ಛವಾದ ನೀರು ಅದರೊಟ್ಟಿಗೆ ನಾವು ಸ್ವಲ್ಪ ಆಯುಷ್ ಅಂದರೆ ಆಯುರ್ವೇದದಲ್ಲಿ ನಾವು ಕೆಲವು ಈ ರೋಗ ರಕ್ಷಕ ಮದ್ದುಗಳನ್ನು ತಯಾರು ಮಾಡಿದ್ದೇವೆ ಈ ಮದ್ದುಗಳು ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಆಯುಷ್ ಇಲಾಖೆಯಿಂದ ರೆಕಮೆಂಡೆಡ್ ಅಂಥ ಮೆಡಿಸಿನನ್ನು ನಾವಿವತ್ತು ರೋಗ ರಕ್ಷಣೆಗಾಗಿ ಮುಖ್ಯವಾಗಿ ನೀವು ಪೌರ ಕಾರ್ಮಿಕರಂದರೆ ಈ ಆರೋಗ್ಯ ಕ್ಷೇತ್ರದ ಒಂದು ಬೇಸ್ ನೀವು ಯೂನಿಟ್ ನೀವು ಆರೋಗ್ಯವಂತರಾಗಿದ್ದರೆ ನಿಮ್ಮಿಂದಲೇ ನಾವೆಲ್ಲ ಆರೋಗ್ಯವಂತರಾಗಿದ್ದೇವೆ ನಿಮ್ಮಿಂದ ನಮ್ಮ ಗ್ರಾಮ ಸ್ವಚ್ಛ ಇರ್ತದೆ ನಗರ ಸ್ವಚ್ಛ ಇರ್ತದೆ ನೀವೆಲ್ಲ ಆರೋಗ್ಯವಂತರಾಗಿದ್ದರೆ ನಾವೆಲ್ಲ ನಮಗೊಂದು ಗಟ್ಟಿ ಒಂದು ಗಟ್ಟಿ ಬಲ ಬರ್ತದೆ ನಮಗೆ ಹಾಗೆ ನಿಮ್ಮ ಒಂದು ರೋಗ ರಕ್ಷಣೆಗಾಗಿ ನಾವಿವತ್ತು ರೋಗ ನಿರೋಧಕ ಅಥವಾ ರೋಗ ರಕ್ಷಕ ಆಯುರ್ವೇದ ಕಿಟ್ಗಳನ್ನು ನಿಮಗೆ ಕೊಡ್ತಾ ಇದ್ದೇವೆ ನಾನು ಇವತ್ತು ಇದರಲ್ಲಿ ಎರಡು ರೀತಿಯ ಒಂದು ಪೊಟ್ಟಣದಲ್ಲಿ 30 ಮಾತ್ರ ಇದೆ ಮತ್ತೊಂದು ಡಬ್ಬದಲ್ಲಿ 30 ಮಾತ್ರ ಇದೆ ಇದರಲ್ಲಿ ಈ ಪ್ಯಾಕೆಟಲ್ಲಿರೋ 30 ಮಾತ್ರೆಗಳು ಇದು ನೀರಿನಲ್ಲಿ ಕರಗುವಂಥ ಮಾತ್ರೆಗಳು ಇದು ಬಿಸಿ ನೀರಿನಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಟ್ಯಾಬ್ಲೆಟನ್ನು ಕರಗಿಸಿ ನೀವು ಕಾಫಿ ಟೀ ಹೇಗೆ ಕುಡಿತೀರಾ ಹಾಗೆ ಕಷಾಯದಾಗೆ ಕುಡೀರಿ ಅದು ಮತ್ತೆ ಸ್ವಲ್ಪ ನಿಮಗೆ ಕಹಿ ಅನಿಸಿದರೆ ಡಯಾಬಿಟಿಸ್ ಇಲ್ಲದೇ ಇದ್ದರೂ ಚೂರು ಬೆಲ್ಲ ಹಾಕ್ಕೊಳ್ಬೋದು ಅವರ ರುಚಿಗೆ ಅನುಸಾರವಾಗಿ ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕ್ಕೊಳ್ಬೋದು ಆದರೆ ಹಾಕೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ತೀರಾ ಕಹಿ ಅನಿಸಿದರೆ ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬ ಒಳ್ಳೆಯದು ಬಿಸಿ ನೀರಿಗೆ ಚೂರು ಬೆಲ್ಲ ಹಾಕಿ ಮಾತ್ರೆ ಏನು ನೀವು ಕುದಿಸೋದು ಬೇಡ ತನ್ನಷ್ಟಕ್ಕೆ ನೀರಿನಲ್ಲಿ ಕರಗ್ತದೆ ಈ ಟ್ಯಾಬ್ಲೆಟ್ ಇದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನವರು ಹೇಳಿದ ಆಯುಷ್ ಪಾತ ಟ್ಯಾಬ್ಲೆಟ್ ಇದು ಇದು ಮತ್ತೊಂದು ಬಿಲ್ವಾದಿ ಗುಟಿಕ ಅಂತ ಹೇಳಿ ಇದು ಸಹ ಸೆಂಟ್ರಲ್ ಗೌರ್ಮೆಂಟಿಂದ ಮತ್ತು ಕೇರಳದಲ್ಲಿ ಈಗ ಹಂಚುತ್ತಿರುವ ಮಾತ್ರೆ ಇದು ಇದು ರಾತ್ರಿ ನಿಮಗೆ ಊಟಕ್ಕಿಂತ ಮುಂಚೆ ಬಿಸಿ ನೀರಿನೊಟ್ಟಿಗೆ ಒಂದು ಮಾತ್ರೆಯನ್ನು ನುಂಗಬೇಕಿದೆ ಇದು ನೀರಿನಲ್ಲಿ ಕರಗೋದಿಲ್ಲ ಇದನ್ನು ನೀರಿನಲ್ಲಿ ಹೊಟ್ಟೆಗೆ ತಗೊಳ್ಬೇಕು ಬಾಕಿ ಮಾತ್ರೆ ನುಂಗಿದಾಗೆ ನೀರಲ್ಲಿ ಇದನ್ನು ನುಂಗಬೇಕು ಈ ಯಾವುದು ಡಬ್ಬದಲ್ಲಿರುವ ಮಾತ್ರೆ ಈ ಪ್ಲಾಸ್ಟಿಕ್ ಸ್ಯಾಚೆಟಲ್ಲಿರುವ ಮಾತ್ರೆಯನ್ನು ಬೆಳಿಗ್ಗೆ ಬಿಸಿ ನೀರಿನಲ್ಲಿ ಕರಗಿಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಇದು 30 ದಿವಸಕ್ಕಾಗುವಷ್ಟು ನಿಮಗೆ ಮದ್ದಿದೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಮತ್ತು ನಿಮಗೆ ಯಾವುದೇ ವೀಕ್ನೆಸ್ ತಲೆಸುತ್ತು ನೀವು ಸಾಮಾನ್ಯ ಭಾಷೆಯಲ್ಲಿ ಉಷ್ಣ ಆಗೋದು ತಂಪಾಗೋದು ಅಂತ ಏನೇನೋ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೇವೆ ಅಂಥದ್ದು ಏನೂ ಆಗೋದಿಲ್ಲ ಇದರಲ್ಲಿ ನಿಮಗೆ ಯಾವುದೇ ಸಂದರ್ಭದಲ್ಲಿ ಏನೇ ಮಾಹಿತಿ ಬೇಕಾದಲ್ಲಿ ಇದು ಎರಡರಲ್ಲೂ ಕೂಡ ಫೋನ್ ನಂಬರ್ಸ್ ಇದೆ ಈ ಪ್ಯಾಕೆಟ್ನ ಮೇಲೆ ಸಹ ನಮ್ಮ ಫೋನ್ ನಂಬರ್ಗಳನ್ನು ನಮೂದಿಸಿದ್ದೇವೆ ಈ ಡಬ್ಬದ ಮೇಲೆ ಸಹ ನಮ್ಮ ಫೋನ್ ನಂಬರನ್ನು ನಮೂದಿಸಿದ್ದೇವೆ ನಿಮಗೆ ಏನೇ ಸಮಸ್ಯೆ ಅಥವಾ ಏನೇ ಅಥವಾ ಅದರ ಬಗ್ಗೆ ಡೌಟ್ ಇದ್ದಲ್ಲಿ ನಮ್ಮನ್ನು ನೀವು ಸಂಪರ್ಕ ಮಾಡಿ ನಿಮ್ಮ ಅನುಮಾನಗಳನ್ನು ನೀವು ಪರಿಹಾರ ಮಾಡಿಕೊಡ್ಬೋದು ಹಾಗೆ ಇದನ್ನು ಎಲ್ಲರಿಗೂ ಒಂದೊಂದು ಕಿಟ್ 30 ದಿವಸಕ್ಕಾಗುವಷ್ಟು ಮೆಡಿಸಿನ್ ಇದೆ ಇದರಲ್ಲಿ ಒಂದು ತಿಂಗಳಿಗಾಗುವಷ್ಟು ಮೆಡಿಸಿನ್ ಇದೆ ಅವಶ್ಯಕತೆ ಇದ್ದರೆ ಮತ್ತು ನಾವು ಮುಂದೆ ಬಂದು ಕೊಡಲಿಕ್ಕಿದ್ದೇವೆ ಇದೆಲ್ಲ ಹೇಗೆ ಮಾಡಿದ್ದೇವೆ ಅಂದರೆ ನಮ್ಮ ವೈದ್ಯ ಮಿತ್ರರ ಕಾಂಟ್ರಿಬ್ಯೂಷನ್ ಹಾಕಿ ಈ ಕಿಟ್ಟನ್ನು ಮಾಡಿದ್ದೇವೆ ನಾವು ನಮ್ಮ ಸುಮಾರು ದಕ್ಷಿಣ ಕನ್ನಡದಲ್ಲಿ 700-800 ವೈದ್ಯ ಮಿತ್ರರಿದ್ದಾರೆ ಅವರೆಲ್ಲ ಸೇರಿ ನಾವು ಒಬ್ಬೊಬ್ಬರು 500-1000 ರೂಪಾಯಿ ಹಾಕಿ ನಮ್ಮ ಡಾಕ್ಟರ್ ಸೇರಿ ಈ ಕಿಟ್ಟನ್ನು ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡಿದ್ದೇವೆ ಆದ್ದರಿಂದ ಇದರ ಸದುಪಯೋಗ ಪಡ್ಕೊಳ್ಳಿ ಮನೆಯಲ್ಲಿ ಹೋಗಿ ಇದನ್ನು ಎಸಿಬೇಡಿ ವೇಸ್ಟ್ ಮಾಡಬೇಡಿ ಏನೇ ಸಮಸ್ಯೆ ಬಂದರೆ ನಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಅನುಮಾನಗಳನ್ನು ಪರಿಹಾರ ಮಾಡಿಕೊಳ್ಳಿ ಮತ್ತು ಇವತ್ತು ನಮ್ಮೊಟ್ಟಿಗೆ ನನ್ನ ಜೊತೆಗೆ ಇಲ್ಲಿಯ ಸೆಂಟ್ರಲ್ನಲ್ಲಿ ತಾಲೂಕು ಆಯುಷ್ ಯೂನಿಟ್ನ ವೈದ್ಯಾಧಿಕಾರಿ ಡಾಕ್ಟರ್ ಸಹನವರು ಬಂದಿದ್ದಾರೆ ಅವರಿಗೂ ಕೂಡ ನಾನು ನನ್ನ ಇದು ಗೌರವವನ್ನು ಸೂಚಿಸ್ತಾ ಇದ್ದೇನೆ ನನ್ನೊಟ್ಟಿಗೆ ನಮ್ಮ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ನಮ್ಮ ಜಿಲ್ಲೆಯ ಟ್ರೆಜರ್ ಏನಿದ್ದಾರೆ ಡಾಕ್ಟರ್ ಜೈನುದ್ದೀನ್ ಶಾಫಿ ನರ್ಸಿಂಗ್ ಹೋಮ್ನವರು ಅವರಿಗೆ ಕೂಡ ನಾನು ನನ್ನ ಜೊತೆಗೆ ನಮ್ಮ ಮಂಗಳೂರು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ಕಾರ್ಯದರ್ಶಿ ಡಾಕ್ಟರ್ ಸುಧೀಂದ್ರ ರಾವ್ ಇದ್ದಾರೆ ಅವರಿಗೆ ಕೂಡ ನಾನು ನನ್ನ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ ನಾವು ಈ ಕಾರ್ಯಕ್ರಮವನ್ನು ಆಯುಷ್ ಇಲಾಖೆಯ ಜಂಟಿ ಸಹಕಾರದೊಂದಿಗೆ ಮಾಡ್ತಾ ಇದ್ದೇವೆ ಆದರೆ ನಾವು ಡಾಕ್ಟರ್ ಇವರನ್ನು ಮೆಡಿಕಲ್ ಆಫೀಸರ್ನ ಕೂಡ ಇಲ್ಲಿ ಕರೆದಿದ್ದೇವೆ ಮುಖ್ಯವಾಗಿ ನಮ್ಮ
ಪೌರ ಕಾರ್ಮಿಕರ ಆರೋಗ್ಯ ಹಿತ ದೃಷ್ಟಿಯಿಂದ ಅವರು ಬೆಳಗ್ಗೆ ಎದ್ದರೆ ಈ ಸ್ವಚ್ಛತಾ ಕಾರ್ಯದಲ್ಲಿ ನಿರಂತರವಾಗಿದ್ದಾರೆ ಯಾವುದೇ ಭಯಭೀತಿ ಇಲ್ಲದೆ ಅವರು ನಿರಂತರವಾಗಿ ಸುಮಾರು 4 ತಿಂಗಳ ಕಾಲ ಅವರು ಕೆಲಸ ನಿರಂತರವಾಗಿ ಮಾಡುತ್ತಾ ಇದ್ದಾರೆ ಅವರ ಆರೋಗ್ಯವೇ ನಮ್ಮ ಆರೋಗ್ಯ ಎಂಬುದಾಗಿ ಯಾಕಂದ್ರೆ ಅವರಿಗೆ ನಮಗಾದರೂ ತಿಳುವಳಿಕೆ ಇರ್ತದೆ ಏನಾದರೂ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಎಂಬುದಾಗಿ ಅವರಿಗೆ ಅದು ಗೊತ್ತೇ ಇಲ್ಲ ಎಲ್ಲಿ ನಾವು ಕಳಿಸ್ತೀವಿ ಅಲ್ಲಿ ಹೋಗಿ ಅದರ ಆ ಕಸವನ್ನು ತೆಗೆದುಕೊಂಡು ಬರುವುದು ಮಾತ್ರ ಅವರ ಕರ್ತವ್ಯ ಆಗಿರ್ತದೆ ಆ ಹಿನ್ನೆಲೆಯಲ್ಲಿ ಕಳೆದ ದಿನಗಳಲ್ಲಿ ಡಾಕ್ಟರ್ ನನಗೆ ಫೋನ್ ಮಾಡಿದಾಗ ನನಗೆ ತುಂಬ ಖುಷಿಯಾಯಿತು ಪೌರ ಕಾರ್ಮಿಕರ ಆರೋಗ್ಯ ನಮಗೆ ಮುಖ್ಯವಾಗಿದೆ ಅವರು ಮದ್ದು ಕೊಡ್ತೀವಿ ಎಂಬುದಾಗ ಭಾರಿ ಖುಷಿಯಾಯಿತು ನಾನು ಮತ್ತೆ ಅವರೊಟ್ಟಿಗೆ ಮಾತನಾಡಿದೆ ಅದರೊಟ್ಟಿಗೆ ನಮ್ಮ ಗೌರವಾನ್ವಿತ ಸದಸ್ಯರು ಕೆಲವರೆಲ್ಲ ಬಂದಿದ್ದಾರೆ ಅವರಿಗೆ ಸಹ ನಾವು ತಿಳಿಸಿದ್ದೀವಿ ಉದ್ದೇಶ ಇಷ್ಟೇ ಕೋವಿಡ್ 19 ತುಂಬ ಹರಡ್ತಾ ಇದೆ ಇವತ್ತು ಕಳೆದ ಸುಮಾರು ದಿನಗಳಿಂದ ನಾವು ನಿಯಂತ್ರಣ ಮಾಡಿದ್ದೀವಿ ನಾವು ಉಳ್ಳಾಳದಲ್ಲಿ ಇವತ್ತು ಕೋವಿಡ್ 19 ತುಂಬ ಹರಡ್ತಾ ಇದೆ ಜನಜಾಗೃತಿ ಆಗಲೇಬೇಕು ನಮ್ಮ ಸದಸ್ಯರುಗಳು ಆಯಾ ವಾರ್ಡ್ಗಳಲ್ಲಿ ಸ್ವಲ್ಪ ಜನರಿಗೆ ತಿಳುವಳಿಕೆ ಹೇಳಬೇಕು ಅದರೊಟ್ಟಿಗೆ ನಮ್ಮೊಂದಿಗೆ ಸಹಕಾರ ಮಾಡಬೇಕು ಯಾಕಂದರೆ ಇವತ್ತು ನಾವು ಆ ಕೋವಿಡ್ 19 ಅನ್ನು ನಾವು ಹೋರಾಟ ಮಾಡಬೇಕಾಗಿದೆ ನಾವೆಲ್ಲರೂ ಸೇರಿ ಜನರು ನಮ್ಮ ಕಾರ್ಮಿಕರು ವೈದ್ಯರು ನಮ್ಮ ಜನಪ್ರತಿನಿಧಿಗಳೆಲ್ಲ ಸೇರಿ ನಾವು ಇವತ್ತು ಅದರ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗಿದೆ ಇಲ್ಲದಿದ್ದರೆ ಖಂಡಿತವಾಗಿಯೂ ತುಂಬ ಹರಡ್ತದೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು ನಾಗರಿಕರಷ್ಟೇ ಪೇಟೆಗೆ ಬರುವಾಗ ಮಾಸ್ಕನ್ನು ಧರಿಸಿಕೊಳ್ಳಬೇಕು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು ಯಾಕಂದರೆ ನಾವು ನಮ್ಮ ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ನಾವು ಆರೋಗ್ಯವಾಗಿದ್ದರೆ ಮುಂದೆ ಏನು ಬೇಕಾದರೂ ನಾವು ಮಾಡ್ಬೋದು ತಾತ್ಕಾಲಿಕವಾಗಿ ನಾವು ಏನು ಅದು ಆಶೆ ಪಡದೆ ನಮ್ಮ ಆರೋಗ್ಯ ಹಿತ ದೃಷ್ಟಿಯಿಂದ ನಾವೆಲ್ಲರೂ ರಕ್ಷಣೆ ಮಾಡಿಕೊಳ್ಳಬೇಕೆಂಬುದಾಗಿ ನಾನು ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಪೌರ ಕಾರ್ಮಿಕರು ಈ ಔಷಧಿಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಿ ಯಾಕಂದರೆ ನೀವು ಇಡೀ ನಗರವನ್ನು ಸ್ವಚ್ಛ ಮಾಡಿ ಈ ನಗರ ಆರೋಗ್ಯವಾಗಿದ್ದರೆ ನಿಮ್ಮ ಹಿತದೃಷ್ಟಿಯಿಂದ ನಾವು ಡಾಕ್ಟರ್ ಪಾಪ ಅವರೆಲ್ಲ ಡಾಕ್ಟರ್ಗಳೆಲ್ಲ ಸೇರಿ ಇವತ್ತು ಅದನ್ನು ಡೊನೇಟ್ ಮಾಡ್ತಾ ಇದ್ದೆ ನಿಜವಾಗೂ ಡಾಕ್ಟರ್ ಸಮೂಹಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ಇವತ್ತು ಇಂಥ ಕಾರ್ಯ ಆಗಬೇಕಾಗಿದೆ ಖಂಡಿತವಾಗಿ ನಮ್ಮ ಪೌರ ಕಾರ್ಮಿಕ ಅದನ್ನು ಬಳಸಿಕೊಂಡು ಆರೋಗ್ಯವಂತರಾಗಿರಿ ನೀವು ಅಷ್ಟೇ ಸುರಕ್ಷಿತವಾಗಿರಬೇಕು ಎಲ್ಲಿ ಮನೆಗಳಿಗೆ ಹೋದಾಗ ಜಾಗ್ರತೆಯನ್ನು ವಹಿಸಬೇಕು ಮುಖಕ್ಕೆ ಮಾಸ್ಕು ಕೈಗೆ ಗ್ಲೌಸು ಇದನ್ನೆಲ್ಲ ಹಾಕೊಂಡು ಸುರಕ್ಷಿತವಾಗಿ ತ್ಯಾಜ್ಯಗಳನ್ನು ಬೇರ್ಪಡಿಸಿ ತೆಗೆದುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಅಜಾಗ್ರತೆಯಾಗಿ ಯಾವ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಆರೋಗ್ಯಕ್ಕಿದ್ದರೆ ನಾವು ಮತ್ತು ಏನು ಬೇಕಾದರೂ ನಾವು ಮಾಡ್ಬೋದು ಎಂಬುದಾಗಿ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ.